ಸೋಮವಾರಪೇಟೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಕೂತಿ ಗ್ರಾಮದ ಲಕ್ಷ್ಮೀಕಾಂತ್ ಅವರ ಗದ್ದೆಯಲ್ಲಿ ಭತ್ತದ ನಾಟಿ ಮಾಡಲಾಯಿತು. ಸುಮಾರು 1 ಎಕರೆ ಗದ್ದೆಯಲ್ಲಿ ಬಿರುಸಿನ ಮಳೆಯ ನಡುವೆ ಉತ್ಸಾಹದಿಂದ ಭತ್ತ ನಾಟಿಯಲ್ಲಿ ಪತ್ರಕರ್ತರು ಪಾಲ್ಗೊಂಡಿದ್ರು. ಪ್ರತಿನಿತ್ಯ ರೈತರ ವಿಚಾರಗಳನ್ನು ಕೇಳಿ ಸುದ್ದಿ ಮಾಡ್ತಾ ಇದ್ದ ಪತ್ರಕರ್ತರು ತಾವೇ ರೈತರೊಂದಿಗೆ ಸೇರಿಕೊಂಡು ಭತ್ತ ನಾಟಿ ಮಾಡಿದ ಕಾರ್ಯಕ್ಕೆ ಕೂತಿ ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಸೋಮವಾರಪೇಟೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ವಿಜಯ್ ಹಾನಗಲ್, ಉಪಾಧ್ಯಕ್ಷ ವಿಶ್ವಕುಂಬೂರು, ಪ್ರಧಾನ ಕಾರ್ಯದರ್ಶಿ ದಿನೇಶ್ ಮಾಲಂಬಿ, ಸಹ ಕಾರ್ಯದರ್ಶಿ ಲಕ್ಷ್ಮೀಕಾಂತ್, ಭಾಸ್ಕರ್ ಮುಳ್ಳೂರು, ರವಿ ಹಿರಿಕರ, ಕೂತಿ ಗ್ರಾಮ ಅಧ್ಯಕ್ಷ ಜಯರಾಮ್, ಉಪಾಧ್ಯಕ್ಷ ಗಿರೀಶ್, ಮೋಹನ್, ಸಂದೀಪ್, ಸೋಮಶೇಖರ್ ಮುಂತಾದವರು ಪಾಲ್ಗೊಂಡಿದ್ದರು. ತಾಲೂಕು ಪತ್ರಕರ್ತರ ಸಂಘದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೆ ನಮ್ಮ ಜೊತೆಗೆ ನಾಟಿ ಕಾರ್ಯದಲ್ಲಿ ಧನ್ಯವಾದ ಹೇಳ್ತಾರೆ, ಯಾಕೆಂದರೆ ನಮ್ಮ ಗ್ರಾಮದಲ್ಲಿ ಬಂದು ಅವರೇ ಭತ್ತ ಅವರೇ ಇಷ್ಟಪಟ್ಟು ಬಂದು ಇಲ್ಲಿ ಒಂದು ಪ್ರಾತ್ಯಕ್ಷಿತೆ ಕೃಷಿ ಭತ್ತದ ನಾಟಿ ಪ್ರಾತ್ಯಕ್ಷಿತೆ ನಡೆಸಿಕೊಟ್ಟಿರ್ತಾರೆ. ತುಂಬ ಒಂಥರ ಸಂತೋಷದ ವಿಚಾರ, ಒಂಥರ ಎಲ್ಲ ಕುಟುಂಬದ ಸೇರಿ ಒಂದು ನಾಟಿ ಕಾರ್ಯಕ್ರಮ ನಡೆಸ್ತಾಗಿದೆ. ಸಣ್ಣ ಮಗು ಅಂತ ಎಲ್ಲ ಸುಮಾರು ಹೊಸ ತಳಿಗಳು ಬಂದಿದೆ, ಅದನ್ನು ಬೆಳೀತಾರೆ. ನಮ್ಮಲ್ಲಿ ತುಂಬ ಇವಾಗಂತೂ ಈ ಕಾಡು ಪ್ರಾಣಿಗಳ ಕಾಟ ಮತ್ತು ಆಳುಗಳ ತೊಂದರೆಯಿಂದ ಸ್ವಲ್ಪ ಗದ್ದೆಗಳೆಲ್ಲ ಬಾಳ್ಬಿಟ್ಟಿವೆ. ಕೂತಿ ಗ್ರಾಮದ ಲಕ್ಷ್ಮೀಕಾಂತ್ ಅವರ ಗದ್ದೆಯಲ್ಲಿ ನಾವು ಇವತ್ತು ಒಂದು ನಾಟಿ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೋ. ಲಕ್ಷ್ಮೀಕಾಂತ್ ಅವರು ನಮ್ಮ ಸಂಘದ ಜಂಟಿ ಕಾರ್ಯದರ್ಶಿನೂ ಆಗಿರೋದ್ರಿಂದ ನಮ್ಮ ಒಂದು ಕಾರ್ಯಕ್ರಮನೂ ಅದರೊಟ್ಟಿಗೆ ಆಗಲಿ. ಅದ್ರ ಜೊತೆಗೆ ಏನು ಗ್ರಾಮೀಣ ಭಾಗದಲ್ಲಿ ನಾಟಿ ಬಗ್ಗೆ ಮತ್ತು ಭತ್ತದ ಯಾವ ರೀತಿ ಕೃಷಿ ಇರುತ್ತೆ ಅನ್ನೋದ್ರ ಬಗ್ಗೆ ಹೊರಭಾಗದ ಪತ್ರಕರ್ತರಿಗೂ ಒಂದು ಅರಿವು ಬರಲಿ ಅಂತ, ಅದ್ರ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳೋ ನಿಟ್ಟಿನಲ್ಲಿ ನಾವು ಇವತ್ತು ನಾಟಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಅದು ಯಶಸ್ವಿ ಕೂಡ ಆಗಿದೆ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ನಾವು ಅವ್ರನ್ನ ಗೆಸ್ಟಾಗಿ ಕರೆದಿದ್ದು, ಆದರೆ ಅವರು ಸ್ವತಃ ಕೃಷಿಕರು ರೈತರಾಗಿರೋದ್ರಿಂದ ಅವರು ಒಂದು ನಾಟಿ ಕಾರ್ಯವನ್ನು ನಮ್ಮ ಜೊತೆ ಮಾಡಿದ್ದಾರೆ. ಗ್ರಾಮದ ಅಧ್ಯಕ್ಷರಾದಂಥ ಶ್ರೀಯುತ ಜಯರಾಮ್ ಅವರು, ಅವರಿಗೆ ಸಂಘದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾರೆ.